ಸ್ವಾಮಿ ಕೊರಕಚ್ಚ, ಓಂ ನಮ ಭಗವತೆ ವಾಸುದೇವಾಯ. ನನ್ನ ಆರಾಧ್ಯ ದೇವಾದ ಕೊರಕಚ್ಚ ಹಾಗೂ ಮಹಾವಿಷ್ಣು, ನಿಮ್ಮ ಜೀವನದಲ್ಲಿ ಸುಖ ಶಾಂತಿ ಸಮೃದ್ಧಿ ನೆಮ್ಮದಿ ಹಾಗೆಯೇ ನೀವು ಬಯಸಿದ್ದೆಲ್ಲ ನಿಮ್ಮ ಜೀವನದಲ್ಲಿ ಸಿಗುವಂತಾಗಲಿ ಅಂತ ನಾನು ನನ್ನ ಆರಾಧ್ಯ ದೇವಾದ ಕೊರಕಚ್ಚ ಹಾಗೂ ಮಹಾವಿಷ್ಣುವನ್ನು ಪ್ರಾರ್ಥಿಸುತ್ತೇನೆ. ನಿಮ್ಮ ಜೀವನದಲ್ಲಿ ನೀವು ಇಷ್ಟಪಟ್ಟಂತಹ ವ್ಯಕ್ತಿಯ ಮನಸ್ಸಿನ ಮಾತೇನುಂಟು, ಸೀಕರ್ ಇನ್ನರ್ ಹಾರ್ಟ್ ಫೀಲಿಂಗ್ಸ್ ಏನು, ಅವ್ರು ಏನು ಅನ್ಕೊಳ್ತಾ ಇದ್ದಾರೆ ನಿಮ್ಮ ಬಗ್ಗೆ ಅನ್ನೋದನ್ನು ನಾವಿವತ್ತು ನೋಡುವ. ಇಲ್ಲಿ ಎರಡು ಗುಲಾಬಿ ಹೂಗಳನ್ನು ತೋರಿಸಿದ್ದೇನೆ, ಒಂದು ಲೈಟ್ ಪಿಂಕ್, ಇನ್ನೊಂದು ಬಂದುಬಿಟ್ಟು ಎಲ್ಲೋ ಕಲರ್. ಇದರಲ್ಲಿ ಯಾವ ಅಂದರೆ ನೀವಿಲ್ಲಿ ಪ್ರಾರ್ಥನೆಯನ್ನು ಮಾಡಬೇಕಾಗುತ್ತೆ. ನಿಮ್ಮ ಇಷ್ಟ ದೇವ ದೇವರನ್ನು ಗುರುಗಳನ್ನು ನೆನೆದು ಪ್ರಾರ್ಥನೆಯನ್ನು ಮಾಡಿ, ಆನಂತರ ನಿಮ್ಮ ಹುಡುಗ ಇರ್ಬೋದು, ಹುಡುಗಿ ಇರ್ಬೋದು, ಅಥವಾ ನಿಮ್ಮ ಸಂಗಾತಿ, ಅವರನ್ನು ನೆನಪು ಮಾಡಿಕೊಂಡು ಅವ್ರ ಜೊತೆ ಕಲಿದಂತಹ ಸುಂದರವಾದ ಕ್ಷಣಗಳನ್ನು ನೆನಪು ಮಾಡಿಕೊಂಡು ಪ್ರಾರ್ಥನೆ ಮಾಡಿಬಿಟ್ಟು ಈ ಎರಡು ಹೂಗಳಲ್ಲಿ ಯಾವ ಒಂದು ಹೂ ನಿಮಗೆ ಆಕರ್ಷಣೆಯಾಗುತ್ತೆ ಅದನ್ನು ನೀವಿಲ್ಲಿ ಆಯ್ಕೆ ಮಾಡಿಕೊಳ್ಳಿ. ಈ ವಿಡಿಯೋ ಫಸ್ಟ್ ಸ್ಕ್ರೀನಲ್ಲಿ ನಿಮಗೆ ಯಾವಾಗ ಕಾಣಿಸುತ್ತೆ ಆವಾಗ ಇದು ನಿಮಗೆ ಅನ್ವಯ ಆಗುತ್ತೆ. ಇಲ್ಲಿ ಯಾವುದೇ ದಿವಸದಲ್ಲಿ ನೋಡ್ಬೋದು, ಯಾವುದೇ ತಿಂಗಳು, ಯಾವುದೇ ವರ್ಷನೂ ಇದು ನೋಡ್ಬೋದು. ಇದು ಟೈಮ್ಲೆಸ್ ರೀಡಿಂಗ್ ಆಗಿರುತ್ತೆ. ಯಾರೆಲ್ಲ ಒಂದನೇ ಹೂ ಲೈಟ್ ಪಿಂಕ್ ಹೂವನ್ನು ಆಯ್ಕೆ ಮಾಡ್ಕೊಂಡಿದ್ದೀರಾ ನಿಮ್ಮವರನ್ನು ನೆನ್ಪು ಮಾಡಿಕೊಂಡು, ಇಲ್ಲಿ ನಿಮ್ಮವರು ನಿಮ್ಮ ಜೊತೆ ಇರಬಹುದು ಅಥವಾ ಇಲ್ಲದೇ ಇರಬಹುದು, ಅವರ ಇನ್ನರ್ ಹಾರ್ಟ್ ಸೀಕ್ರೆಟ್ ಫೀಲಿಂಗ್ಸ್ ಏನೋ ನೋಡೋದಾದರೆ, ಅವ್ರು ನಿಮ್ಮ ಜೊತೆ ಯಾವಾಗಲೂ ಇರಬೇಕು ಅಂತ ಅಂದ್ಕೊಳ್ತಾ ಇದ್ದಾರೆ, ತುಂಬ ನಿಮ್ಮನ್ನು ಮಿಸ್ ಮಾಡ್ಕೊಳ್ತಾ ಇದ್ದಾರೆ. ಅವರ ಲೈಫ್ನಲ್ಲಿ ನೀವು ಎಂತನಕ ಇರಬೇಕು, ಕೊನೆಯವರೆಗೂ ಈ ಪ್ರೀತಿ ಶಾಶ್ವತವಾಗಿರಬೇಕು, ಈ ಪ್ರೀತಿ ನಾವು ಅಂದ್ಕೊಂಡ ಥರನೇ ಇರಬೇಕು ಅಂತ ಅಂದ್ಕೊಳ್ತಾ ಇದ್ದಾರೆ. ನೀವು ನಿಮ್ಮ ವ್ಯಕ್ತಿ ಅಂದರೆ ನಿಮ್ಮ ಹುಡುಗ ಇರ್ಬೋದು, ಹುಡುಗಿ ಇರ್ಬೋದು, ಅವರಿಂದ ಏನಾದರೂ ಕೇಳಿದರೆ, ಏನಾದರೂ ವಿಷಯ ಬಗ್ಗೆ ಅಥವಾ ಕಮಿಟ್ಮೆಂಟ್ ಬಗ್ಗೆ ಅಥವಾ ಮ್ಯಾರೇಜ್ ಬಗ್ಗೆ ಏನೋ ಒಂದು, ಅಂದರೆ ಮನೆಗೆ ಯಾವಾಗ ಬರಬೇಕು ನಾನು ಅನ್ನೋರು ಕೂಡ ಇರ್ಬೋದು, ಅಥವಾ ನಿಮ್ಮ ಮನೆಯವರನ್ನು ಯಾವಾಗ ನಿಮಗೆ ಭೇಟಿ ಮಾಡಿಸ್ತೀರಿ ಅಂತ ಹೇಳಿರ್ಬೋದು. ಸೊ ಇದಕ್ಕೆಲ್ಲ ನಂದ್ರೆ ನೀವೇನು ಕ್ವಶನ್ ಕೇಳಿದ್ದೀರಾ? ಸೊ ಅವರು ಇದು ಸರಿಯಾದ ಟೈಮ್ ಅಲ್ಲ, ವೆಯ್ಟ್ ಮಾಡಬೇಕು ನೀವು ಅಂತ ಹೇಳ್ತಾ ಇದ್ದಾರೆ. ಎಲ್ಲ ಒಂದು ಕಡೆ ಅವರನ್ನು ನೀವು ಕಂಟ್ರೋಲಲ್ಲಿ, ಅಂದರೆ ಪ್ರೀತಿಯಿಂದ ಅವರನ್ನು ನೀವು ಕಂಟ್ರೋಲ್ ಮಾಡ್ತಾ ಇದ್ದೀರಾ ಅಂತ ಅವರಿಗೆ ಅನ್ನಿಸ್ತಾ ಉಂಟು. ಮತ್ತು ಏನೋ ನಿಮ್ಮ ಬಗ್ಗೆ ಇನ್ನೂ ಕೂಡ ಅವರಿಗೆ ಏನೋ ಇನ್ಫಾರ್ಮೇಷನ್ ಅಷ್ಟು ಚೆನ್ನಾಗಿ ಗೊತ್ತಿಲ್ಲ, ಎಲ್ಲೊಂದು ಕಡೆ ನಿಮ್ಮ ಬಗ್ಗೆ ಇನ್ನೂ ಚೆನ್ನಾಗಿ ತಿಳ್ಕೊಳ್ಬೇಕು ಅನ್ನುವ ಮನಸ್ಸಿನ ಭಾವನೆ ಕೂಡ ಉಂಟು. ಅವರು ನಿಮ್ಮನ್ನು ಮೀಟ್ ಆಗಬೇಕು ಅಂತ ಬಯಸ್ತಾ ಇದ್ದಾರೆ. ಅವರ ಮನಸ್ಸಿನಲ್ಲಿರುವಂತಹ ಪ್ರೀತಿ ಅದು ಯಾವತ್ತೂ ಕಡಿಮೆ ಆಗಲ್ಲ, ಅದು ಜಾಸ್ತಿ ಆಗ್ತಾನೆ ಇರುತ್ತೆ ವಿನಃ. ಏನೇ ಒಂದು ಸಪರೇಷನ್ ಇರ್ಬೋದು, ಬ್ರೇಕಪ್ ಇರ್ಬೋದು, ನಂಬರ್ ಬ್ಲಾಕ್ ಮಾಡಿದ್ರು, ಸೊ ಆ ಪ್ರೀತಿ ಅನ್ನೋದು ಅವರ ಮನಸ್ಸಿನಲ್ಲಿ ಇರುತ್ತೆ, ಅದು ಮುಂದೇನೂ ಇರುತ್ತೆ ಅಂತ ಹೇಳ್ತಾ ಇದ್ದಾರೆ. ನಿಮ್ಮ ಜೊತೆ ಸದಾಕಾಲ ಅವರು ಇರಬೇಕು, ಯಾವುದೇ ಒಂದು ಸಿಚುವೇಷನಲ್ಲಿ ಕೂಡ ನಿಮ್ಮನ್ನು ಬಿಟ್ಟು ಹೋಗಬಾರ್ದು ಅವರು, ಆ ಥರ ಇರಬೇಕು ಅಂತ ಅಂದ್ಕೊಳ್ತಾ ಇದ್ದಾರೆ. ಅವರು ಖಂಡಿತವಾಗಿಯೂ ಇಲ್ಲಿ ಒಂದು ನೆಕ್ಸ್ಟ್ ಸ್ಟೆಪ್ಪಲ್ಲಿ ಮ್ಯಾರೇಜ್ ಅಂತೂ, ಅಂದರೆ ಮ್ಯಾರೇಜ್ ಆಗ್ಬೋದು ಅಂತ ಅಂದ್ಕೊಳ್ತಾರೆ. ಸೊ ಇಲ್ಲಿ ಸ್ವಲ್ಪ ಕನ್ಫ್ಯೂಷನ್ ಉಂಟು, ಸ್ವಲ್ಪ ಭಯ ಉಂಟು, ಸ್ವಲ್ಪ ಡೌಟ್ ಉಂಟು. ಸೊ ಹಾಗಾಗಿ ಮ್ಯಾರೇಜ್ ಮತ್ತು ಕಮಿಟ್ಮೆಂಟ್ಗೆ ವೆಯ್ಟ್ ಮಾಡ್ತಾ ಇದ್ದರೆ ಸ್ವಲ್ಪ ಟೈಮ್ ವೆಯ್ಟ್ ಮಾಡಿ. ಮ್ಯಾರೇಜ್ ಅಂತೂ ಖಂಡಿತವಾಗಿಯೂ ಹಾಗೇ ಆಗ್ತಾರೆ ಅವರು, ನಿಮಗೆ ಮೋಸ ಮಾಡಲ್ಲ, ಅಂದರೆ ತುಂಬ ಹಾರ್ಟ್ಫುಲ್ಲಾಗಿ ನಿಮ್ಮನ್ನು ಪ್ರೀತಿ ಮಾಡ್ತಾ ಇದ್ದಾರೆ. ನೀವು ಖುಷಿ ಖುಷಿಯಾಗಿರಬೇಕು, ನೀವು ಪಾಸಿಟಿವ್ ಆಗಿರಬೇಕು, ಆವಾಗ ಎಲ್ಲನೂ ಸಾಧ್ಯ ಆಗುತ್ತೆ. ನೀವು ಯಾವತ್ತೂ ಕೂಡ ನಿಮ್ಮವರಿಗೆ ನೆಗೆಟಿವ್ ಎನರ್ಜಿಯನ್ನು ಪಾಸ್ ಮಾಡಬಾರ್ದು. ಏನೇ ಇದ್ರೂ ನೀವು ಪಾಸಿಟಿವಾಗಿ ಖುಷಿ ಖುಷಿಯಾಗಿ ಇರಬೇಕಾಗುತ್ತೆ. ಸೊ ಅವ್ರು ನಿಮ್ಮ ಜೊತೆ ಮಾತನಾಡಲ್ಲ, ಅವಾಯ್ಡ್ ಮಾಡ್ತಾ ಇದ್ದಾರೆ, ಸೊ ಬ್ರೇಕಪ್ ಆಗಿದೆ ಅಂತ ನೀವು ಅಂದ್ಕೊಳ್ತಾ ಇದ್ದರೆ ನೆಗೆಟಿವ್ ಎನರ್ಜಿ ಪಾಸ್ ಮಾಡಬೇಡಿ. ಖಂಡಿತವಾಗಿ ಅವ್ರು ರಿಟರ್ನ್ ಬಂದೇ ಬರ್ತಾರೆ. ಇದು ಜನರಲ್ ರೀಡಿಂಗ್ ಆಗಿರುತ್ತೆ, ಹಾಗಾಗಿ ಇದನ್ನು ನೀವು ಅಂದರೆ ನಿಮಗೆ ಇಲ್ಲಿ ಏನು ಅನ್ವಯ ಆಯಿತು ಅದನ್ನು ಮಾತ್ರ ಕನ್ಸಿಡರ್ ಮಾಡಿ, ಎಲ್ಲನೂ ಅನ್ವಯ ಆಗಬೇಕು ಅಂತ ಏನೂ ಇಲ್ಲ. ಯಾವ್ದು ಅನ್ವಯ ಆಯಿತು ಪ್ರಾರ್ಥನೆ ಮಾಡಿರ್ತೀರ ನಿಮಗೆ ಗೊತ್ತಾಗುತ್ತೆ, ಅದನ್ನು ಮಾತ್ರ ಕನ್ಸಿಡರ್ ಮಾಡಿ. ಯಾರೆಲ್ಲ ನಿಮ್ಮ ಹುಡುಗ ಹುಡುಗಿ ಅಥವಾ ನಿಮ್ಮ ಪಸನ್ನನ್ನು ನೆನ್ಪು ಮಾಡಿಕೊಂಡು ಹಳದಿ ಬಣ್ಣದ ಗುಲಾಬಿ ಹೂವನ್ನು ಆಯ್ಕೆ ಮಾಡಿಕೊಂಡಿದ್ದೀರಾ? ಇಲ್ಲಿ ಕೆಲವರು ನಿಮ್ಮನ್ನು ಅಂದರೆ ನೀವು ಬ್ಲಾಕ್ ಮಾಡಿದ್ದೀರಾ ಕೆಲವರನ್ನು, ಕೆಲವರು ನಿಮ್ಮನ್ನು ಬ್ಲಾಕ್ ಮಾಡಿದ್ದಾರೆ. ನೀವು ಒಂದು ವೇಳೆ ಅವರನ್ನು ಬ್ಲಾಕ್ ಮಾಡಿದರೆ ಪ್ಲೀಸ್ ಅನ್ಬ್ಲಾಕ್ ಮಾಡಿ ಅಂತ ಕೇಳ್ಕೊಳ್ತಾ ಇದ್ದಾರೆ, ನಿಮಗೋಸ್ಕರ ವೆಯ್ಟ್ ಮಾಡ್ತಾ ಇದ್ದಾರೆ. ನೀವು ನೋಡಲಿಕ್ಕೆ ತುಂಬ ಸುಂದರವಾಗಿಯೂ ಇರ್ಬೋದು, ಹ್ಯಾಂಡ್ಸಮ್ ಆಗಿರ್ಬೋದು, ಯಾರು ವಿಡಿಯೋ ನೋಡ್ತಾ ಇದ್ದೀರಾ ನೀವು, ಎಲ್ಲ ಒಂದು ಕಡೆ ನಿಮಗೆ ಅನಿಸ್ಬೋದು ನಿಮ್ಮವರು ಪ್ರೀತಿ ಮಾಡ್ತಾ ಇಲ್ಲ, ಮೋಸ ಮಾಡ್ತಾ ಇದ್ದಾರೆ, ಅಥವಾ ಅವರಿಗೆ ನಾನಂದರೆ ಇಷ್ಟ ಇಲ್ಲ ಅಂತ. ಜಸ್ಟ್ ಅದು ಅವರ ಇನ್ನರ್ ಹಾರ್ಟ್ ಫೀಲಿಂಗ್ಸ್ ಅಲ್ಲ, ಇನ್ನರ್ ಹಾರ್ಟಲ್ಲಿ ತುಂಬ ಪ್ರೀತಿ ಮಾಡ್ತಾ ಇದ್ದಾರೆ. ನಿಮಗೆ ಜಸ್ಟ್ ಅವ್ರನ್ನ ನೋಡಿದಾಗ ಅವರ ಬಿಹೇವಿಯರ್ ನೋಡಿದಾಗ ಹಾಗೆ ಅನಿಸುತ್ತೆ, ಬಟ್ ಹಾರ್ಟ್ಲಿಯಾಗಿ ತುಂಬ ಪ್ರೀತಿ ಮಾಡ್ತಾ ಇದ್ದಾರೆ ಅವರು ನಿಮ್ಮನ್ನು.
ಅವರು ನಿಮ್ಮ ಬಗ್ಗೆ ತುಂಬ ಕನಸು ಬಂದಿರ್ಬೋದು, ಆ ಥರ ಇರಬೇಕು ಈ ಥರ ಇರಬೇಕು ಅಂತ. ಸೊ ಅದಕ್ಕೋಸ್ಕರ ವರ್ಕ್ ಮಾಡ್ತಾರೆ, ಆದರೆ ಅವರು ಅಂದ್ಕೊಂಡ ಥರ ಯಾವುದು ಕೂಡ ಆಗ್ತಾ ಇಲ್ಲ. ಸೊ ಸ್ವಲ್ಪ ಅಡೆತಡೆಗಳನ್ನು ನೋಡಿ ಅವರ ಜೀವನದಲ್ಲಿ ಉಂಟಾದ, ಫ್ಯಾಮಿಲಿ ಬಗ್ಗೆ ಇರ್ಬೋದು ಅಥವಾ ಜಾಬ್ ಕೆರಿಯರ್ ಬಿಸ್ನೆಸ್ ಬಗ್ಗೆ ಇರ್ಬೋದು. ಸೊ ಹಾಗಾಗಿ ಎಲ್ಲ ಒಂದು ಕಡೆ ನೀವು ಅಂದ್ಕೊಂಡ ಥರ ಆಗ್ತಾ ಇಲ್ಲ ಅಂತ ಅನಿಸ್ಬೋದು ನಿಮಗೆ ಕೂಡ. ಕೆಲವೊಂದ್ಸಲ ಅವರು ಅದೇ ಹೇಳಿದೆ ನೋಡಿ, ನಾನು ಆಗ ಅನ್ಬ್ಲಾಕ್ ಮಾಡಬೇಕು ಅಂತ. ಎಲ್ಲ ಒಂದು ಕಡೆ ಅವರು ಸೀಕ್ರೆಟ್ ಆಗಿ ನಿಮ್ಮನ್ನು ವಾಚ್ ಮಾಡ್ತಾ ಇರ್ಬೋದು, ನೀವೇನು ಮಾಡ್ತಾ ಇದ್ದೀರ ಅಂದರೆ ಅಲ್ಲಿ ನಿಮ್ಮ ಬಗ್ಗೆ ತಿಳ್ಕೊಳಿಕ್ಕೆ ಇರ್ಬೋದು. ಇವನ್ ಸೋಷಿಯಲ್ ಮೀಡಿಯಾ, ಫೇಸ್ಬುಕ್, ಇನ್ಸ್ಟಾಗ್ರಾಮ್, ವಾಟ್ಸಪ್ ನೋಡ್ತಾ ಇರ್ಬೋದು ನಿಮ್ಮನ್ನು ಸೀಕ್ರೆಟ್ ಆಗಿ ನೀವು ಏನು ನೋಡ್ತಾ ಇದ್ದೀರಾ ಅನ್ನೋರು. ಮತ್ತು ತುಂಬ ನಿಮ್ಮನ್ನು ನೆನಪು ಮಾಡ್ತಾರೆ, ಏನೇ ಒಂದು ಒಂದು ಪ್ಲೇಸ್ ಇರ್ಬೋದು ಅಥವಾ ಸಾಂಗ್ ಇರ್ಬೋದು ನೀವು ಒಟ್ಟಿಗೆ ಕೇಳಿದ್ದು, ಅಥವಾ ಒಂದು ಮೂವಿ ಇರ್ಬೋದು ಒಟ್ಟಿಗೆ ನೋಡಿದ್ದು, ಅಥವಾ ಅವ್ರು ಹೇಳಿರ್ಬೋದು ಈ ಮೂವಿ ಇಷ್ಟ ಅಂತ ನೀವು ಹೇಳಿರ್ಬೋದು. ಸೊ ಅದೆಲ್ಲ ನೋಡುವಾಗ ಅವ್ರಿಗೆ ನಿಮ್ಮ ನೆನಪು ತುಂಬ ಆಗ್ತಾ ಉಂಟು. ತುಂಬ ಅಂದರೆ ತುಂಬ ನಿಮ್ಮನ್ನು ಮಿಸ್ ಮಾಡ್ಕೊಳ್ತಾ ಇದ್ದಾರೆ ಅವರು, ಐ ಲವ್ ಯು ಅಂತ ಹೇಳ್ತಾ ಇದ್ದಾರೆ. ಸೊ ತುಂಬ ಪ್ರೀತಿ ಮಾಡ್ತಾರೆ ನಿಮ್ಮನ್ನು. ಅದಕ್ಕೆ ಒಂದು ಅಡೆತಡೆಗಳಿಂದಾಗಿ ಇಲ್ಲಿ ರಿಲೇಷನ್ಶಿಪ್ಪಲ್ಲಿ ಸ್ವಲ್ಪ ಪ್ರಾಬ್ಲಮ್ ಉಂಟು. ಸೊ ಫ್ಯೂಚರ್ಗೋಸ್ಕರ ವರ್ಕ್ ಮಾಡ್ತಾ ಇದ್ದಾರೆ ಅವರು, ನಿಮಗೆ ಕೂಡ ಹೇಳ್ತಾ ಇದ್ದಾರೆ ಫ್ಯೂಚರ್ಗೋಸ್ಕರ ವರ್ಕ್ ಮಾಡಿ ಖುಷಿಯಾಗಿರಿ, ಯಾವುದೇ ಒಂದು ಟೆನ್ಷನ್ ಮಾಡಬೇಡಿ ಅಂತ. ನಿಮಗೆ ನಾನು ಹೇಳಿದ್ದು ಎಲ್ಲನೂ ಅನ್ವಯ ಆಗಬೇಕು ಅಂತ ಇಲ್ಲ, ಯಾವ್ದು ಅನ್ವಯ ಆಯಿತು ಅದನ್ನು ಮಾತ್ರ ಕನ್ಸಿಡರ್ ಮಾಡಿ. ಇವತ್ತಿನ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ, ಹಾಗೆಯೇ ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು.